ಎಲ್ಲೆನ್ನ ಕರ್ನಾಟಕದ ಸ್ಪರ್ಧಾರ್ಥಿ ಬಳಗಕ್ಕೆ ನಮ್ಮ ವೆರಣ್ಣ ರೇಸ್ಗೆ ಆತ್ಮೀಯ ಸ್ವಾಗತ. ಹಾರ್ಟ್ಲಿ ವೆಲ್ಕಮ್ ಟು ಆಲ್ ಆಫ್ ಯು. ನಾನು ಮನೀಷಾ. ಹಾಗೆ ಓದಿ ನಾವು ಬರೀತೀವಿ ಅಂತಂದ್ರೆ ಆಗೋದಿಲ್ಲ, ಅರ್ಥ ಆಗುವಂತ ಕ್ವಶನ್ ಪೇಪರ್ ತೆಗೆದಿದ್ದಾರೆ. ಇನ್ನು ಸರಿಯಾಗಿ ಓದ್ಬೇಕಾಗಿತ್ತು. ಡೂ ಹಾರ್ಡ್ ವರ್ಕ್ ಬಿಕಾಸ್ ಕಾಂಪಿಟೇಷನ್ ಜಾಸ್ತಿ ಆಗ್ತಿದೆ. ಎಲ್ಲೆನ್ನ ಕರ್ನಾಟಕದ ಸ್ಪರ್ಧಾರ್ಥಿ ಬಳಗಕ್ಕೆ ನಮ್ಮ ವೆರಣ್ಣ ರೇಸ್ಗೆ ಆತ್ಮೀಯ ಸ್ವಾಗತ. ಹಾರ್ಟ್ಲಿ ವೆಲ್ಕಮ್ ಟು ಆಲ್ ಆಫ್ ಯು. ನಾನು ಮನೀಷಾ. ಇಂದು ಕರ್ನಾಟಕ ರಾಜ್ಯದಾದ್ಯಂತ ಪಿಡಿಒ ಎಕ್ಸಾಮ್ಸ್ಗಳು ನಡೀತಾ ಇದ್ದು ಎಕ್ಸಾಮ್ಸ್ ಬರೆದಿರುವಂಥ ಆಸ್ಪಿರೆಂಟ್ಗಳು ನಮ್ಮ ಜೊತೆಗಿದ್ದಾರೆ. ಹಾಗಾದರೆ ಇವತ್ತಿನ ಕ್ವಶನ್ ಪೇಪರ್ ಯಾವ ರೀತಿ ಇತ್ತು, ಯಾವ ರೀತಿ ಯಾವ ಸಬ್ಜೆಕ್ಟ್ ಮೇಲೆ ಹೆಚ್ಚಿನ ಫೋಕಸನ್ನು ಮಾಡಲಾಗಿತ್ತು ಎಂಬುದನ್ನು ಅವರ ಮುಖಾಂತರ ತಿಳಿದುಕೊಳ್ಳೋಣ, ಬನ್ನಿ. ನಮಸ್ತೆ ಮೇಡಮ್. ನಿಮ್ಮ ಹೆಸರು? ಸಂಗೀತ ದೊಡ್ಡಮನಿ ಅಂತ. ಯಾವೂರಿಂದ ಬಂದಿದ್ದೀರಾ? ಧಾರವಾಡ. ಧಾರವಾಡಿಂದನ? ಕೋಚಿಂಗ್ ಏನಾದರೂ ಮುಗಿದಿದ್ದಾ? ಇಲ್ಲ. ಎಕ್ಸಾಮ್ ಹೇಗಾಯಿತು ಮ್ಯಾಮ್? ಓಕೆ, ಒಂದು ರೇಂಜಿಗೆ ಆಗಿದೆ. ಯಾವೆಲ್ಲ ಸಬ್ಜೆಕ್ಟ್ ಮೇಲೆ ಫೋಕಸ್ ಮಾಡಲಾಗಿತ್ತು? ಆಲ್ಮೋಸ್ಟ್ ಆಲ್ ಎಲ್ಲ ಸಬ್ಜೆಕ್ಟಲ್ಲಿ ಫೋಕಸ್ ಮಾಡಿರ್ತೀವಿ. ಕಾಂಪಿಟೇಟಿವ್ ಎಕ್ಸಾಮ್ ಅಂತಂದರೆ ಎಲ್ಲ ನಾವು ನೋಡ್ಕೊಳ್ಳೇಬೇಕು, ಒಂದೇ ಥರ ಆಗೋದಿಲ್ಲ, ಎಲ್ಲನೂ ನೋಡಿಕೊಂಡಿದ್ವಿ. ಬೆಟರ್ ಲಕ್. ಎಕ್ಸಾಮ್ಸ್ ಮುಂದೆ ಬರುವಂಥ ಆಸ್ಪಿರೆಂಟ್ಸ್ಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಚಂದಾಗಿ ಓದಿ, ಓದಲಿಲ್ಲ ಅಂದರೆ ಏನು ಜೀವನ ಇಲ್ಲ. ಸೆಕೆಂಡ್ ಪಿ ಯು ಸಿಂದನೇ ಓದಕ್ಕೆ ಸ್ಟಾರ್ಟ್ ಮಾಡಿ ಕಾಂಪಿಟೇಟಿವ್ ಎಕ್ಸಾಮ್. ಸದ್ಯದ ಪರಿಸ್ಥಿತಿಯಲ್ಲಿ ಮನೆ ಪರಿಸ್ಥಿತಿ ಆಗಿರ್ಬೋದು, ಎಲ್ಲನೂ ಆಗಿರ್ಬೋದು, ಇಂಪಾರ್ಟೆಂಟ್ ಆಗ್ತದೆ. ಸೊ ಸೆಕೆಂಡ್ ಪಿ ಯು ಸಿಂದನೇ ಕಾಂಪಿಟೇಟಿವ್ ಬರ್ಬೇಕು ಅನ್ನೋರು ಸೆಕೆಂಡ್ ಪಿ ಯು ಸಿಂದನೇ ಪ್ರಿಪೇರ್ ಆಗಿ ಅಂತ ನಾನು ಹೇಳ್ತೀನಿ. ಓಕೆ, ಥ್ಯಾಂಕ್ ಯು ಮ್ಯಾಮ್. ಭಾಗ್ಯಶ್ರೀ. ಮ್ಯಾಮ್, ಇವತ್ತಿನ ಎಕ್ಸಾಮ್ ಹೇಗೆ ನಡೀತು? ಚೆನ್ನಾಗಾಯಿತು. ಕ್ವಶನ್ ಪೇಪರ್ ಯಾವ ಥರ ಇತ್ತು? ನಾರ್ಮಲ್ ಆಗಿತ್ತು. ಓಕೆ, ಯಾವ ರೀತಿ ಹೆಚ್ಚಿನ ಕ್ವಶನ್ಸನ್ನು ಕೇಳಲಾಗಿತ್ತು? ಎಲ್ಲ ಗ್ರಾಮೀಣ ಬಗ್ಗೆ, ಪಂಚಾಯತ್ ರಾಜ್ ಇದ್ರ ಬಗ್ಗೆನೇ ಕೇಳಿದ್ರು. ಎಷ್ಟು ವರ್ಷದಿಂದ ಪ್ರಿಪ್ರೇಷನ್ ಮಾಡ್ತಾ ಇದ್ರಿ? ನಾವು ಒಂದು 4-5 ವರ್ಷದಿಂದ ಮಾಡ್ತಿದ್ವಿ. ಓಕೆ, ಚೆನ್ನಾಗಾಯ್ತಾ ಎಕ್ಸಾಮ? ಚೆನ್ನಾಗಾಯ್ತು. ಯಾವೂರಿಂದ ಬಂದಿರಮ್ಮ? ಹುಬ್ಬಳ್ಳಿ. ಹುಬ್ಬಳ್ಳಿನ? ಓಕೆ, ಥ್ಯಾಂಕ್ ಯು. ಪ್ರಾಕ್ಟಿಕಲ್ಸ್ ಎಲ್ಲ ವಿಧಿಗಳನ್ನು ಭಾಳ ಕೊಟ್ಟಿದ್ರು, ಚೆನ್ನಾಗಿತ್ತು ಪೇಪರ್. ಓಕೆ. ಓಕೆನಾ, ಮುಂದೆ ಬರುವ ಎಕ್ಸ್ಪೀರಿಯನ್ಸ್ಗಳಿಗೆ ನಾವು ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಇನ್ನೂ ಸ್ವಲ್ಪ ಡೀಪಾಗಿ ಸ್ಟಡಿ ಮಾಡಬೇಕು. ಹಾಗೆ ಓದಿ ನಾವು ಬರೀತೀವಿ ಅಂತಂದರೆ ಆಗೋದಿಲ್ಲ, ತುಂಬ ಡೀಪಾಗಿ ಸ್ಟಡಿ ಮಾಡಬೇಕು, ಅಂದಾಗ ಮಾತ್ರ ಆಗೋದು. ಯಾಕಂದರೆ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ, ಕರೆಯೋದು ಕಡಿಮೆ, ಪೋಸ್ಟ್ ಜಾಸ್ತಿ ಜನ ಅಪ್ಲೈ ಮಾಡಿರ್ತಾರೆ. ಯಾಕಂದರೆ ಚೆನ್ನಾಗಿ ಓದಬೇಕಾಗಿರುತ್ತೆ ಅಷ್ಟೆ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಎಕ್ಸಾಮ್ ಹೇಗಾಯಿತು ಮ್ಯಾಮ್ ಇವತ್ತಿಂದು? ಹಾಂ, ಚೆನ್ನಾಗಿತ್ತು. ಮಾಡ್ರೇಟ್ ಇತ್ತು ಕ್ವಶನ್ ಪೇಪರ್. ಏನಾದರೂ ಕೋಚಿಂಗ್ ಮುಗಿಸಿದ್ದೀರಾ? ಇಲ್ಲ, ಏನು ಕೋಚಿಂಗ್ ಇಲ್ಲ, ಸೆಲ್ಫ್ ಸ್ಟಡಿ. ಸೆಲ್ಫ್ ಸ್ಟಡಿ. ಓಕೆ, ಯಾವ ರೀತಿ ಕ್ವಶನ್ಸನ್ನು ಕೇಳಲಾಗಿತ್ತು, ಅಂದರೆ ಯಾವ ರೀತಿ ಕ್ವಶನ್ ಪೇಪರ್ ಪ್ಯಾಟರ್ನ್ ಇತ್ತು? ಪ್ಯಾಟರ್ನ್ ಆಲ್ವೇಸ್ ಹೆಂಗೆ ತೆಗಿತಾರೆ ಹಾಗೆ ಇತ್ತು, ಬಟ್ ಆಲ್ಮೋಸ್ಟ್ ಕ್ವಶನ್ಸ್ ಪಂಚಾಯತಿಗೆ ಸಂಬಂಧಪಟ್ಟಿದ್ದು ಇದ್ವು. ನಿಮ್ಮ ಹೆಸರು ಮ್ಯಾಮ್? ನಸ್ರೀನ್ ಗುನಿಭಾವಿ. ಎಲ್ಲಿಂದ? ಧಾರವಾಡಿಂದ. ಧಾರವಾಡಿಂದ? ಓಕೆ, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಸರ್, ಎಕ್ಸಾಮ್ ಬಗ್ಗೆ ಏನಾದರೂ ರಿವ್ಯೂ ಕೊಡ್ತೀರಾ? ಹಲೋ ಮ್ಯಾಮ್. ಹಾಂ ಹೇಳಿ. ನಿಮ್ಮ ಹೆಸರು? ಆಶಾ ಅಂತ. ಆಶಾ. ಓಕೆ ಮ್ಯಾಮ್, ಎಕ್ಸಾಮ್ ಹೇಗಾಯಿತು ಇವತ್ತಿಂದ? ಇವತ್ತು 150. ಓಕೆ, 150 ಬೇಡ. ಯಾವೆಲ್ಲ ಸಬ್ಜೆಕ್ಟ್ ಮೇಲೆ ಹೆಚ್ಚಿನ ಫೋಕಸ್ ಮಾಡಲಾಗಿತ್ತು? ಜಾಸ್ತಿ ಜಿಯೋಗ್ರಫಿ ಅಂತ ಅನ್ಕೋತೀನಿ. ಜಿಯೋಗ್ರಫಿನ? ಪ್ರಿಪ್ರೇಷನ್ ಹೇಗೆ, ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ಮ್ಯಾಮ್? ಇವಾಗ ಒಂದು 2-3 months ಆಯ್ತು ಅಷ್ಟೇ. ನೆಕ್ಸ್ಟ್ ಬರುವಂಥ ಆಸ್ಪಿರೆಂಟ್ಸ್ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸೊ ಈಗ ಪ್ರೆಸೆಂಟ್ ಏನು ನಡೀತದೆ ಎಲ್ಲನೂ ಕವರ್ ಮಾಡ್ಕೋಬೇಕು, ಕರೆಂಟ್ ಅಫೇರ್ಸ್ ಪ್ರತಿಯೊಂದು ಎಲ್ಲನೂ. ಸೊ ಏನೇ ಈಗ ಏನು ನಡೀತದೆ ಅಲ್ರಿ, ಹಳೆ ವರ್ಷನಿಲ್ಲ, ಇಲ್ಲ ಇವತ್ತು ನ್ಯೂ ಸಿಲೆಬಸ್ ಎಲ್ಲನೂ ಓದ್ಕೊಂಡು ಕವರ್ ಮಾಡ್ಕೊತ ಇರ್ಬೇಕು ರೀ. ಚೆನ್ನಾಗೈತಾ ಎಕ್ಸಾಮ್? ಓಕೆ, ಅದೇ 50. ಓಕೆ, 50 ಬೇಡ. ಥ್ಯಾಂಕ್ ಯು ಮ್ಯಾಮ್. ಎಲ್ಲಿಂದ ನೀವು? ನಮ್ದು ಇಲ್ಲಿ ಹುಬ್ಬಳ್ಳಿ ರೀ. ಹುಬ್ಬಳ್ಳಿನಾ? ಓಕೆ, ಥ್ಯಾಂಕ್ ಯು ಮ್ಯಾಮ್. ನಿಮ್ಮ ಬಗ್ಗೆ ಏನಾದರೂ ರಿವ್ಯೂ ಕೊಡ್ತೀರಾ? ಇರಲಿ, ಕೊಡ್ರಿ ಏನಾಗ. ಹಲೋ ಮ್ಯಾಮ್. ಹಲೋ. ನಿಮ್ಮ ಹೆಸರು? ವಿಜಯಲಕ್ಷ್ಮಿ ಕುಂಬಾರ್. ಎಕ್ಸಾಮ್ ಯಾವ ರೀತಿ ಆಯ್ತು ಮ್ಯಾಮ್ ಇವತ್ತಿಂದ? ಚಲೋ ಅನಿಸ್ತು. ಓಕೆ, ಯಾವೆಲ್ಲ ಸಬ್ಜೆಕ್ಟ್ ಮೇಲೆ ಫೋಕಸ್ ಮಾಡಲಾಗಿತ್ತು? ಸಮಾಜಶಾಸ್ತ್ರ, ಆಮೇಲೆ ಹಿಸ್ಟ್ರಿ, ಕರೆಂಟ್ ಅಫೇರ್ಸ್ ಕೂಡ ಇತ್ತು. ನೀವು ಯಾವ ಊರಿಂದ ಬಂದಿರಿ? ಕಲಘಟಗಿ. ಎಕ್ಸಾಮ್ ಎಕ್ಸ್ಪೆಕ್ಟೇಷನ್ ಚೆನ್ನಾಗಿದೆ? ಚಲೋ ಅನಿಸಿದೆ. ಓಕೆ, ಥ್ಯಾಂಕ್ ಯು. ಹಲೋ. ಯಾ, ಹಾಯ್ ಮ್ಯಾಮ್. ನಿಮ್ಮ ಹೆಸರು? ಬಿಂದು. ಬಿಂದು. ಎಕ್ಸಾಮ್ ಹೇಗಾಯಿತು ಮ್ಯಾಮ್ ಇವತ್ತು? ಚೆನ್ನಾಗಾಯ್ತು. ಚೆನ್ನಾಗಾಯ್ತು. ಯಾವೆಲ್ಲ ಸಬ್ಜೆಕ್ಟ್ ಮೇಲೆ ಹೆಚ್ಚಿನ ಪ್ರಶ್ನೆಗಳನ್ನು ಕೇಳಿದ್ರು? ಮ್ಯಾಮ್, ಪಂಚಾಯತ್ ಪಿಡಿಯೋ ಅಂತಂದರೆ ಒಬ್ವಿಯಸ್ಲಿ ಪಂಚಾಯತ್ ಬಗ್ಗೆ ಜಾಸ್ತಿ ಕೇಳಿದ್ರು, ಕಾನ್ಸ್ಟಿಟ್ಯೂಷನ್ ಬಗ್ಗೆ, ಹಿಸ್ಟ್ರಿ ಅಷ್ಟಿದ್ದಿಲ್ಲ, ಎಕನಾಮಿಕ್ಸ್ ಅಷ್ಟಿದ್ದಿಲ್ಲ. ಇಟ್ಸ್ ಮೋರ್ ಆಫ್ ಲೈಕ್ ಪಾಲಿಟಿಕ್ಸ್. ಮುಂದೆ ಬರುವ ಆಸ್ಪಿರೆಂಟ್ಸ್ಗಳು ಏನು ಹೇಳಕ್ಕೆ ಇಷ್ಟಪಡ್ತೀರಿ ನಾವು? ಡೂ ಹಾರ್ಡ್ ವರ್ಕ್ ಬಿಕಾಸ್ ಕಾಂಪಿಟೇಷನ್ ಜಾಸ್ತಿ ಆಗ್ತಿದೆ. ದೇ ಟೈಪ್ ಆಫ್ ಕ್ವೆಶನ್ಸ್ ದೇ ಆರ್ ಆಸ್ಕಿಂಗ್, ಇಟ್ಸ್ ವೆರಿ ಡಿಫಿಕಲ್ಟ್. ಸೊ ದೇ ಶುಡ್ ವರ್ಕ್ ಹಾರ್ಡ್. ಥ್ಯಾಂಕ್ ಯು ಮ್ಯಾಮ್. ನಿಮ್ಮ ಹೆಸರು? ಬಿಂದು. ಬಿಂದು. ಓಕೆ, ಥ್ಯಾಂಕ್ ಯು. ನಮಸ್ತೆ ಮ್ಯಾಮ್. ನಮಸ್ತೆ ಮೇಡಮ್. ನಿಮ್ಮ ಹೆಸರು? ಅಶ್ವಿನಿ. ಅಶ್ವಿನಿ ಅಂತ. ಎಲ್ಲಿಂದ ಬಂದಿರಾ? ಇಲ್ಲಿ ಧಾರವಾಡದಿಂದ. ಇವತ್ತಿನ ಎಕ್ಸಾಮ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನೀವು?
ಎಕ್ಸಾಮ್ ಒಂದು ಸ್ವಲ್ಪ ಡೀಪ್ ಇನ್ಡೆಪ್ತ್ ಇತ್ತು ಮೇಡಮ್, ಒಂಚೂರು ಭಾಳ ಸ್ಟಡೀಸ್ ಮಾಡಬೇಕಾಗಿತ್ತು ಅಂತ ಅನ್ನಿಸ್ತು. ಮೀನ್ಸ್ ಕ್ವಶನ್ ಓದಲಿಕ್ಕೆ ಸ್ವಲ್ಪ ಟೈಮ್ ತೊಗೊಳ್ತು, ಅರ್ಥ ಮಾಡ್ಕೊಳಕ್ಕೆ ಒಂಚೂರು ಟೈಮ್ ತೊಗೊಳ್ತು. ಸೊ ಇನ್ಡೆಪ್ತ್ ಹೋಗಿದ್ರು ಭಾಳ. ಯಾವ ಸಬ್ಜೆಕ್ಟ್ ಬಗ್ಗೆ ಜಾಸ್ತಿ ಕೇಳಿದ್ರು? ಜಾಗತಿಕ ಇದ್ರ ಬಗ್ಗೆ ಜಾಸ್ತಿ ಕೇಳಿದ್ರು ಮೇಡಮ್. ಬಟ್ ಏನಂದರೆ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಅಷ್ಟೇನು ಕವರ್ ಮಾಡಿಲ್ಲ ಅವರು, ಹಿಂದಿನ ಘಟನೆಗಳ ಬಗ್ಗೆ ಜಾಸ್ತಿ ಕವರ್ ಮಾಡಿದರು. ಎಷ್ಟು ವರ್ಷದಿಂದ ಪ್ರಿಪ್ರೇಷನ್ ಮಾಡ್ತಿದ್ದೀರಾ? ನಾನು ಸುಮಾರು 1 ವರ್ಷದಿಂದ ಪ್ರಿಪ್ರೇಷನ್ ಮಾಡ್ತಾಯಿದ್ದೀನಿ ಮೇಡಮ್. ಓಕೆ, ಚೆನ್ನಾಗಾಯ್ತಾ ಎಕ್ಸಾಮ್? ಅಷ್ಟೇನು ಚೆನ್ನಾಗಿಲ್ಲ ಮೇಡಮ್, ನೋಡೋಣ ರಿಸಲ್ಟ್. ಓಕೆ, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮೇಡಮ್. ಹಲೋ ಮ್ಯಾಮ್. ಹಾಂ ಹೇಳಿ. ನಿಮ್ಮ ಹೆಸರು? ರಜಿಯಾ ಬೇಗಂ. ಓಕೆ, ಎಲ್ಲಿಂದ ಬಂದಿದ್ದೀರಾ ಮ್ಯಾಮ್? ಕುಂದಗೋಳ ತಾಲೂಕು. ಎಕ್ಸಾಮ್ ಹೇಗಾಯಿತು ಮ್ಯಾಮ್ ಇವತ್ತಿಂದು? ಎಕ್ಸಾಮ್ ಓದಿದರೆ ಚೆನ್ನಾಗಿನೇ ಆಗುತ್ತೆ, ಚೆನ್ನಾಗಿ ಬರ್ತಿದ್ದೆ. ಕ್ವೆಶನ್ಸ್ ಯಾವ ರೀತಿ ಕೇಳಿದರು? ಕ್ವೆಶನ್ಸ್ ರಿಲೇಟೆಡ್ ಪಿ ಡಿ ಒ. ಓಕೆ, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಇದ್ರಲ್ಲ. ಆಮೇಲೆ ನಾವು ಪಿ ಡಿ ಒ ಆದಮೇಲೆ ನಾವು ಯಾವ ರೀತಿ ಅಡ್ಮಿನಿಸ್ಟ್ರೇಷನ್ ಮಾಡ್ಕೊಂಡು ಹೋಗಬೇಕು ಅದೆಲ್ಲ ಕೊಟ್ಟಿದ್ದಾರೆ, ಚೆನ್ನಾಗಿದೆ ಸರ್. ಪ್ರಿಪ್ರೇಷನ್ ಇನ್ ಸೆಲ್ಫ್ ಸ್ಟಡಿನ ಅಥವಾ ಕೋಚಿಂಗಾ ಮ್ಯಾಮ್? ಸೆಲ್ಫ್ ಸ್ಟಡಿ ಮೇಡಮ್. ಹಾಂ, ಥ್ಯಾಂಕ್ ಯು ಮ್ಯಾಮ್. ಮ್ಯಾಮ್, ಮುಂದೆ ಬರುವ ಆಸ್ಪಿರೆಂಟ್ಸ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಾ? ಏನು ಸೆಲ್ಫ್ ಸ್ಟಡಿ ಮಾಡಬೇಕಾ ಇಲ್ಲ ಕೋಚಿಂಗ್ ಮಾಡಬೇಕಾ, ಏನು ಹೇಳೋಕೆ ಇಷ್ಟಪಡ್ತೀರಾ ಅಂತ? ಕೋಚಿಂಗ್ ತೊಗೊಂಡ್ರೂ ಯೂಸ್ ಇದೆ, ಬಟ್ ಅದ್ರ ಜೊತೆಗೆ ನಮ್ಮ ಸೆಲ್ಫ್ ಸ್ಟಡಿ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಓಕೆ, ಹಾರ್ಡ್ ವರ್ಕ್ ಜೊತೆ ಸ್ಮಾರ್ಟ್ ವರ್ಕ್ನೂ ಇರಬೇಕಂತ ಹೇಳ್ತಾ ಇದ್ದೀರಾ? ವರ್ಕ್ ಇರಬೇಕು. ಆಮೇಲೆ ನಾವು ಎಷ್ಟು ಎಕ್ಸಾಮ್ನ ಅಟೆಂಡ್ ಮಾಡ್ತೀವಲ್ಲ ಅದೇ ನಮಗೆ ಟ್ರೈನಿಂಗ್ ಅಂತ ಹೇಳ್ತೀನಿ ನಾನು. ಹಾಂ, ಓವರಾಲ್ ಆಗಿ ಇವತ್ತಿನ ಎಕ್ಸಾಮ್ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಾ? ಓವರಾಲ್ ಆಗಿ ಇದೇ ಫಸ್ಟ್ ಟೈಮ್ ನಾ ಈ ಎಕ್ಸಾಮ್ ಬರ್ತಿರೋದು, ಬಟ್ ಎಕ್ಸಾಮ್ ಪ್ಯಾಟರ್ನ್ ಚೆನ್ನಾಗಿತ್ತು. ಓಕೆ, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು, ವೆಲ್ಕಮ್. ಹಾಯ್ ಮ್ಯಾಮ್. ಹಾಯ್. ಎಕ್ಸಾಮ್ ಹೇಗಾಯಿತು ಮ್ಯಾಮ್ ಇವತ್ತಿಂದು? ಪರವಾಗಿಲ್ಲ, ಆದರೂ ಸ್ವಲ್ಪ ಟಫ್ ಇತ್ತು. ಪ್ರತಿ ಸತಿ ಹಿಂಗೆ ಆದರೆ ಹೆಂಗೆ? ಮೀನ್ಸ್ ಕ್ವೆಶನ್ಸ್ ಎಲ್ಲ ಯಾವ ರೀತಿ ಕ್ವೆಶನ್ ಪೇಪರ್ ಪ್ಯಾಟರ್ನ್ ಇತ್ತು? ತುಂಬ ಟಫ್ ಇತ್ತು, ನಾವು ಎಕ್ಸ್ಪೆಕ್ಟ್ ಮಾಡ್ದಂಗೆ ಇರಲಿಲ್ಲ. ಯಾವಾಗಲೂ ಹಿಂಗೆ ಆಗ್ತಿದೆ, ಒಂದು ಕ್ವಶನ್ ಪೇಪರ್ ಟಫ್ ಇರುತ್ತೆ, ಇಲ್ಲ ಕಾನ್ಫರ್ಮ್ ಆದರೆ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳಲ್ಲ. ಸುಮಾರು ವರ್ಷದಿಂದ ಕಾನ್ಫರ್ಮ್ ಆಗಿದೆ, ಎಕ್ಸಾಮ್ ಕೂಡ ನಡೆದಿದೆ, ಬಟ್ ಇನ್ನೂವರೆಗೂ ಅವರನ್ನು ನೇಮಕಾತಿ ಮಾಡ್ಕೊಂಡಿಲ್ಲ. ಪ್ರತಿ ಸರ್ತಿನೂ ಹಿಂಗೆ ಆಗಿಬಿಟ್ರೆ ನಮ್ಗೆ ಇದರಲ್ಲೇ ವಯಸ್ಸಾಗಿ ಹೋಗೋದು. ನಾವು ಕೆಲಸ ಮಾಡೋದು ಯಾವಾಗ, ನಾವು ಸಂಪಾದನೆ ಮಾಡೋದು ಯಾವಾಗ, ನಮ್ಮ ಆಸೆಗಳು ಈಡೇರೋದು ಯಾವಾಗ ಅಂತ ತುಂಬ ಬೇಸರ ಆಗುತ್ತೆ. ಓಕೆ ಮ್ಯಾಮ್, ನಿಮ್ಮ ಹೆಸರು? ಪದ್ಮಾ ಅಂತ. ಪದ್ಮಾ, ಎಲ್ಲಿಂದ ಬಂದಿದ್ದೀರಾ ಮ್ಯಾಮ್? ಹುಬ್ಳಿ. ನೆಕ್ಸ್ಟ್ ಬರುವಂಥ ಆಸ್ಪಿರೆಂಟ್ಸ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಾ? ಇಲ್ಲ, ಈ ರೀತಿ ನಿರೀಕ್ಷೆಗಳನ್ನು ಇಟ್ಕೊಳ್ಳದೆ ಬೇ ಸಿಕ್ಕಿರೋಂಥ ಕೆಲಸದಲ್ಲಿ ತೃಪ್ತಿ ಪಡೋದನ್ನು ಕಲ್ತ್ಕೋಬೇಕು ನಾವು ಅಷ್ಟೇ. ಓಕೆ ಮ್ಯಾಮ್, ಥ್ಯಾಂಕ್ ಯು. ವೆಲ್ಕಮ್. ಇದ್ರು ರೇಖಾ ಪಾಟೀಲ್. ಎಕ್ಸಾಮ್ ಹೇಗಾಯ್ತು ಮ್ಯಾಮ್ ಇವತ್ತಿಂದು? 50-50. ಇದೇ ಫಸ್ಟ್ ಟೈಮ್ ಎಕ್ಸಾಮ್ ಬರೆದಿರೋದು? ಹಾಂ, ಪಿ ಡಿ ಒ ಫಸ್ಟ್ ಟೈಮ್ ಬರ್ತೀನಿ. ಫಸ್ಟ್ ಟೈಮ್. ಕ್ವೆಶನ್ಸ್ ಎಲ್ಲ ಯಾವ ರೀತಿ ಕೇಳಿದ್ರು? ಎಲ್ಲ ಸಬ್ಜೆಕ್ಟು ಮಿಕ್ಸ್ ಇತ್ತು ಮೇಡಮ್. ಸೆಲ್ಫ್ ಸ್ಟಡಿನಾ ಅಥವಾ ಕೋಚಿಂಗಾ ನಿಮ್ಮದು? ಸೆಲ್ಫ್ ಸ್ಟಡಿ ಮೇಡಮ್. ಓಕೆ, ಮುಂದೆ ಬರುವ ಆಸ್ಪಿರೆಂಟ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಚೆನ್ನಾಗಿ ಓದಿ ಅಂತ ಹೇಳೋದಷ್ಟೇ ಮೇಡಮ್. ಯಾಕಂದರೆ ನಾವು ಓದಿದ್ದೇವೆ, ನಮಗೊಂದಿಷ್ಟು ಲಿಮಿಟ್ಸ್ ಅಂತ ಇರೋದಿಲ್ಲ ಈ ಸಬ್ಜೆಕ್ಟ್ಗೆ. ಬೇರೆ ಬೇರೆ ಕೋರ್ಸ್ಗಾರ ಲಿಮಿಟ್ಸ್ ಇರುತ್ತೆ, ಇದು ಲಿಮಿಟ್ಸ್ ಮೀರಿ ವಿಷಯ ಇರ್ತೈತೆ. ಹಾಗಾದ್ರೆ ಎಲ್ಲ ಕವರ್ ಮಾಡ್ಕೋಬೇಕಲ್ಲ. ಮನೆಯಲ್ಲಿ ಕೂತ್ಕೊಂಡು ಓದೋದು ಓಕೆ, ಕೋಚಿಂಗ್ ತೊಗೊಂಡ್ರು ಓಕೆ, ಅವರವ್ರ ಅನುಕೂಲಕ್ಕೆ ತಕ್ಕಾಗೆ ಓದ್ಬೋದು ಮೇಡಮ್. ಓಕೆ, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮೇಡಮ್. ನಿಮ್ಮ ಹೆಸರು? ಶ್ರೀದೇವಿ ಅಂತ. ಮ್ಯಾಮ್, ಇವತ್ತಿನ ಎಕ್ಸಾಮ್ ಹೇಗಾಯಿತು? ಇವತ್ತಿಂದು ಚೆನ್ನಾಗಾಯಿತು, ಓದಿದ್ರೆ ಇನ್ನೂ ಚೆನ್ನಾಗಿ ಬರಿಬೋದು ಅಂತ ಅನಿಸ್ತದೆ. ಓಕೆ, ಓವರಾಲ್ ಎಕ್ಸ್ಪೆಕ್ಟೇಷನ್, ನಿಮ್ಮ ಎಕ್ಸ್ಪೆಕ್ಟೇಷನ್ ತಕ್ಕಂಗೆ ಎಕ್ಸಾಮ್ಸ್ ಬಂದಿತ್ತಾ ಕ್ವೆಶನ್ ಪೇಪರು? ಅದು ಹಾಗೇನಿಲ್ಲ, ಓದಿದರೆ ಬರ್ತಿತ್ತು, ಆದರೆ ನನಗೆ ಟೈಮ್ ಸಿಗಲ್ಲ ಮೇಡಮ್ ಓದಬೇಕಂತಂದರೆ. ಓಕೆ, ಹಾಗಾಗಿ ಓಕೆ, ಓದೋರು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೇನೆ. ಓಕೆ, ಇಲ್ಲಿ ಇದೇ ಧಾರವಾಡನಾ ನಿಮ್ಮದು? ನಮ್ಮದು ಹುಬ್ಬಳ್ಳಿ. ಹುಬ್ಬಳ್ಳಿನಾ? ಓಕೆ, ಥ್ಯಾಂಕ್ ಯು ಮ್ಯಾಮ್. ಓಕೆ ಮೇಡಮ್. ನಮಸ್ತೆ ಮ್ಯಾಮ್. ನಮಸ್ತೆ. ನಿಮ್ಮ ಹೆಸರು? ಪೂಜಾ. ಪೂಜಾನಾ, ಎಕ್ಸಾಮ್ ಹೇಗಾಯಿತು ಮ್ಯಾಮ್ ಇವತ್ತಿಂದು? ಪರವಾಗಿಲ್ಲ ಮೇಡಮ್, ನಾನು ಎಷ್ಟು ಓದಿನಿ ಅದ್ರ ತಕ್ಕ ಬಂದಿದೆ. ಇನ್ನೂ ಸರಿಯಾಗಿ ಓದಬೇಕಾಗಿತ್ತು. ಫಸ್ಟ್ ಟೈಮ್ ಅಟೆಂಪ್ಟ್ ಮಾಡ್ತಿರೋದು. ಇನ್ನೂ ಚೆನ್ನಾಗಿ ಹೋಗಿದ್ದಿದ್ರೆ ಚೆನ್ನಾಗಿ ಆಗ್ತಿತ್ತು. ಪೇಪರ್ ಪರವಾಗಿಲ್ಲ, ಚೆನ್ನಾಗಿ ಕೊಟ್ಟಿದ್ದಾರೆ. ನಾವು ನಿರೀಕ್ಷೆ ಪಟ್ಟಿರೋ ಹಾಗೆ ಅಲ್ಪ ಸ್ವಲ್ಪ ಚೆನ್ನಾಗಿದೆ. ಇನ್ನೂ ಚೆನ್ನಾಗಿ ಓದಿದರೆ ಚೆನ್ನಾಗಾಗ್ತಿತ್ತು. ಯಾವೆಲ್ಲ ಕ್ವೆಶನ್ಸ್ ಜಾಸ್ತಿ ಸಬ್ಜೆಕ್ಟ್ ಮೇಲೆ ಫೋಕಸ್ ಮಾಡಿದ್ರು? ಪಂಚಾಯತ್ ರಾಜ್ನಲ್ಲೂ ಅದೊಂದು ಸಪ್ರೇಟ್ ಸಬ್ಜೆಕ್ಟ್ ಇದೆ ಅಲ್ಲ, ಅದರ ಬಗ್ಗೆ ದನ ಕಾನ್ಸ್ಟಿಟ್ಯೂಷನ್ ಮತ್ತು ಸಾಮಾಜಿಕವಾಗಿ ಸಮಾಜದ ಬಗ್ಗೆ ಅಲ್ಲಿ ಮೆಂಟಲ್ ಎಬಿಲಿಟಿ ಏನು ಹೆಚ್ಚಿಗೆ ಕೇಳಿಲ್ಲ, ಒಂದು 6-7 ಕ್ವೆಶನ್ ಮಾತ್ರ ಮೆಂಟಲ್ ಎಬಿಲಿಟಿ ಇತ್ತು. ಪರವಾಗಿಲ್ಲ, ಚೆನ್ನಾಗಿತ್ತು ಮೇಡಮ್, ಬಟ್ ಇನ್ನೂ ಸ್ವಲ್ಪ ಹೆಚ್ಚಿಗೆ ಫೋಕಸ್ ಕೊಟ್ಟು ಓದಬೇಕಾಗಿತ್ತು. ನಾವು ಸೆಲ್ಫ್ ಸ್ಟಡಿನ ಅಥವಾ ಕೋಚಿಂಗ್ ಏನಾದರೂ ಮಾಡಿದ್ರಾ? ಕೋಚಿಂಗ್ ತೊಗೊಂಡಿದ್ದೀನಿ ಮೇಡಮ್, ಇವಾಗ ಮನೆಯಲ್ಲೇ ಹೌಸ್ ವೈಫ್ ಇದ್ದೀನಿ ನಾನು. ಸೊ ಎಲ್ಲ ಕೆಲಸ ಮಾಡಿಕೊಂಡು ಓದ್ಕೊಳ್ಬೇಕಂದ್ರೆ ಸ್ವಲ್ಪ ಟೈಮ್ ಸರಿ ಹೋಗ್ತಿಲ್ಲ.
ಮತ್ತು ಇದು ಫಸ್ಟ್ ಟೈಮ್ ಇದೆ. ಇವಾಗ ಗೊತ್ತಾಯಿತು ಯಾವ ಥರ ಯಾವ ಟೈಪ್ ಪ್ಯಾಟರ್ನ್ ಇರುತ್ತೆ. ಸೆಕೆಂಡ್ ಟೈಮ್ಗೆ ಇದಕ್ಕಿಂತ ಚೆನ್ನಾಗಿ ಮಾಡೋಣ ಅಂತ ನಂದೊಂದು. ಓಕೆ, ಆಲ್ ದ ಬೆಸ್ಟ್ ಮ್ಯಾಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಹಲೋ ಸರ್. ಹಲೋ, ನಮಸ್ತೆ. ನಮಸ್ತೆ, ಹೇಳಿ ಮ್ಯಾಮ್. ಸರ್, ಎಕ್ಸಾಮ್ ಹೇಗಾಯಿತು ಇವತ್ತಿನ? ಇಲ್ಲ ಮೇಡಮ್, ಚಲೋ ಇದೆ ಎಕ್ಸಾಮು. ಒಳ್ಳೆ ಅಂದರೆ ಒಂದೇ ರೀತಿ ಎಲ್ಲರಿಗೂ ಅರ್ಥ ಆಗುವಂಥ ಕ್ವಶನ್ ಪೇಪರ್ ತೆಗೆದಿದ್ದಾರೆ. ಅಂದರೆ ಎಲ್ಲ ಸಬ್ಜೆಕ್ಟ್ ಮೇಲೂ ಕ್ವಶನ್ ಪೇಪರ್ ತೆಗೆದಿದ್ದಾರೆ. ಇವನ್ ಒಬ್ಬ ಒಳ್ಳೆಯ ನಾಲೆಜು ಪಿ ಡಿ ಓ ಈಗ ಪಿ ಡಿ ಓ ಅಧಿಕಾರಿ ಆಗ್ತಾನಲ್ಲ, ಆ ರೀತಿ ಅವರು ಒಂದು ವೇಟೇಜ್ ಇಟ್ಕೊಂಡು ಕ್ವಶನ್ ಪೇಪರ್ ತೆಗೆದಿದ್ದಾರೆ. ನಮ್ಮಂತೆ ಚಲೋ ಆಗಿದೆ, ಎಲ್ಲರದು ಎಲ್ಲ ವಿದ್ಯಾರ್ಥಿಗಳು ಅನುಕೂಲ ಆಗುತ್ತೆ ಕ್ವಶನ್ ಪೇಪರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ ಸರ್. ನಮಸ್ತೆ. ಎಕ್ಸಾಮ್ ಹೇಗಾಯ್ತು ಸರ್ ಇವತ್ತಿಂದು? ಚೆನ್ನಾಗಿದೆ. ಕ್ವಶನ್ ಪೇಪರ್ ಎಲ್ಲ ಯಾವ ರೀತಿ ಕೇಳಿದ್ರು? ಕ್ವಶನ್ ಈಜಿ ಇತ್ತು, ಹಾಗೇನಿಲ್ಲ, ಡಿಫಿಕಲ್ಟಿ ಲೆವೆಲ್ ಅಷ್ಟೇನಿರಲಿಲ್ಲ, ಈಜಿ ಆಗಿತ್ತು, ಮಾಡ್ರೇಟ್ ಆಗಿತ್ತು. ಯಾವ ಎಲ್ಲ ಸಬ್ಜೆಕ್ಟ್ ಮೇಲೆ ಹೆಚ್ಚಿನ ಫೋಕಸ್ ಮಾಡಿದ್ರು? ಎಲ್ಲ ಪಂಚಾಯತ್ ರಾಜ್ ಆಗಿರ್ಬೋದು, ಜಿ ಕೆ ಆಗಿರ್ಬೋದು, ಆಮೇಲೆ ಇದು ಸಂವಿಧಾನ ಬಗ್ಗೆ ಎಲ್ಲ ಈಜಿ ಆಗಿತ್ತು ಕ್ವಶನ್ ಅಷ್ಟೇನಿಲ್ಲ. ಅಂದರೆ ನಿಮ್ಮ ಎಕ್ಸ್ಪೆಕ್ಟೇಷನ್ ತಕ್ಕಂಗೆ ಎಕ್ಸಾಮ್ ಕ್ವಶನ್ ಪೇಪರ್ ಬಂದಿತ್ತು. ಸರ್, ನಿಮ್ಮ ಹೆಸರು? ಸಂದೀಪ್ ಅಂತ. ಎಲ್ಲಿಂದ ಬಂದಿರಿ ಸರ್? ಅತ್ತಿನಿಂದ. ಅತ್ತಿನಿಯಿಂದ. ಓಕೆ, ಥ್ಯಾಂಕ್ ಯು ಸರ್. ಹಲೋ ಸರ್. ನಮಸ್ತೆ ಮೇಡಮ್. ನಮಸ್ತೆ ಸರ್, ಎಕ್ಸಾಮ್ ಹೇಗಾಯಿತು? ಚೆನ್ನಾಗಾಯಿತು ಮೇಡಮ್, ಬಟ್ ನಾವು ಅನ್ಕೊಂಡಿದ್ದಕ್ಕಿಂತ ಅಲ್ಲಿ ಕೇಳಿರೋ ಕ್ವಶನ್ಸ್ ಎಲ್ಲ ಬೇರೆ ಇದ್ದು. ಹಾಂ ಮೇಡಮ್. ಹೌದಾ, ಇನ್ನು ಸೆಲ್ಫ್ ಸ್ಟಡಿನ ಅಥವಾ ಕೋಚಿಂಗ್ ಮಾಡಿದ್ರಾ? ಇಲ್ಲ, ಸೆಲ್ಫ್ ಸ್ಟಡಿ ಮೇಡಮ್, ಯಾವತ್ತೂ ಕೋಚಿಂಗ್ ಮಾಡಿಲ್ಲ. ಏನು ಮುಂದೆ ಬರುವಂಥ ಆಸ್ಪಿರೆಂಟ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಏನು ಚೆನ್ನಾಗಿ ಓದಬೇಕು ಮೇಡಮ್, ಯಾವತ್ತು ಕಷ್ಟಪಟ್ಟು ಓದಿದರೆ ಯಾವುದಾದ್ರೂ ಒಂದು ಜಾಬ್ ಸಿಕ್ಕೇ ಸಿಗ್ತದೆ, ಬಟ್ ಅದ್ರ ಜೊತೆಗೆ ಲಕ್ ಬೇಕು ಮೇಡಮ್, ಅಂದಾಗ ಯಶಸ್ ಸಿಗ್ತದೆ ಅಂತ ನನ್ನ ಒಪಿನಿಯನ್. ನಿಮ್ಮ ಹೆಸರು ಸರ್? ಗಿರೀಶ್ ಅಂತ ಮೇಡಮ್. ಗಿರೀಶ್, ಎಲ್ಲಿಂದ ಬಂದಿರಿ ಸರ್? ನಾವು ಬೆಳಗಾವಿ ಮೇಡಮ್. ಏನಾದರೂ ಬರುವಾಗ ಟ್ರಾವೆಲ್ ಏನಾದರೂ ಪ್ರಾಬ್ಲಮ್ ಆಯ್ತಾ? ಏನಿಲ್ಲ ಮೇಡಮ್, ಆರಾಮ್ ಟ್ರಾವೆಲ್ ಹಿಂಗೆ ಬಂದಿದ್ವಿ, ಮತ್ತೆ ಸ್ಟೇ ಮಾಡಿ ಇದನ್ನು ಮಾಡಿದ್ವಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ಮ್ಯಾಮ್. ಹಲೋ ಸರ್. ನಮಸ್ತೆ. ನಮಸ್ತೆ ಸರ್, ಎಕ್ಸಾಮ್ ಹೇಗಾಯ್ತು ಇವತ್ತು? ಹಾಗೆ ರಟ ರಾಸ್ ಆಗೈತ್ರಿ, ಭಾಳ ಏನು ಗಾಮಾಗಿಲ್ಲ ರಟ. ಸರ್, ಯಾವ ಊರು? ನಮ್ಮದು ಬೆಳಗಾವ್ ಅವರು. ಬೆಳಗಾವ್ ಸರ್, ಟ್ರಾವೆಲ್ ಪ್ರಾಬ್ಲಮ್ ಏನಾದರೂ ಆಯ್ತಾ? ಇಲ್ಲರಿ, ನಾವು ಇಲ್ಲೇ ಇದ್ರು ಓದಾಕ್ರಿ. ಧಾರವಾಡಲ್ಲೇ ಇರೋದಾ? ಓಕೆ. ಎಕ್ಸಾಮ್ ಕ್ವಶನ್ ಪೇಪರ್ ಹೇಗಿತ್ತು ಅನಿಸ್ತು? ಈಸಿ ಇತ್ತು, ನಾವು ಇನ್ನೊಂದು ಸ್ವಲ್ಪ ಓದ್ಬೇಕಾಗಿತ್ತು, ನೆಕ್ಸ್ಟ್ ಟೈಮ್ ಚಲೋ ಮಾಡ್ತೀವಿ. ಯಾವ ಸಬ್ಜೆಕ್ಟ್ ಮೇಲೆ ಹೆಚ್ಚಿನ ಫೋಕಸ್ ಮಾಡಿದ್ರು? ನಾವು ಓದಿದ್ದು ಸೋಷಾಲಜಿ ಸ್ವಲ್ಪ ಬಿಟ್ಟಿದ್ದೀವಿ ರೀ, ಅದ್ರ ಮೇಲೆ ಜರ ಬಂದಿದ್ದು ಅವತ್ತು ಬಿಟ್ಟಿದ್ದೀವಿ ರೀ. ನಾವು ಜಿಯೋಗ್ರಫಿ, ಹಿಸ್ಟ್ರಿ ಅದೆಲ್ಲ ಮಾಡಿದ್ರು. ಓಕೆ ಸರ್, ಹೆಸರು? ಪ್ರಕಾಶ್ ಅಂತ. ಪ್ರಕಾಶ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು? ನಮ್ಮ ಹೆಸರು ದರ್ಯಾಪ ಮಾದರ್. ಎಕ್ಸಾಮ್ ಹೇಗಾಯ್ತು ಸರ್ ಇವತ್ತಿಂದು? ಪರವಾಗಿಲ್ಲ ಮೇಡಮ್. ಪರವಾಗಿಲ್ಲ. ಯಾವೆಲ್ಲ ಸಬ್ಜೆಕ್ಟ್ ಬಗ್ಗೆ ಜಾಸ್ತಿ ಕ್ವಶನ್ ಕೇಳಿದ್ರು? ಪೊಲಿಟಿಕಲ್ ಅನ್ಸತ್ತೆ ಮ್ಯಾಮ್. ಪೊಲಿಟಿಕಲ್ ಅನ್ಸುತ್ತೆ. ಮುಂದೆ ಬರುವ ಆಸ್ಪಿರೆಂಟ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಚಲೋ ಓದಿದರೆ ಆಗತ್ತೆ ಅನ್ಸತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್. ಹೇಗಾಯ್ತು ಇವತ್ತು ಎಕ್ಸಾಮ್? ಚಲೋ ಇದ್ರಿ. ಯಾವೆಲ್ಲ ಸಬ್ಜೆಕ್ಟ್ ಮೇಲೆ ಹೆಚ್ಚು ಫೋಕಸ್ ಮಾಡಿದ್ರು? ಹೆಚ್ಚು ಮೆಂಟಲ್ ಎಬಿಲಿಟಿ ಮೇಲೆ ಮಾಡಿದ್ರು. ಮೆಂಟಲ್ ಎಬಿಲಿಟಿ. ನೀವೇನು ಸೆಲ್ಫ್ ಸ್ಟಡಿನ ಅಥವಾ ಕೋಚಿಂಗ? ಸೆಲ್ಫ್ ಸ್ಟಡಿ ಮೇಡಮ್. ಎಕ್ಸಾಮ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಎಕ್ಸಾಮ್ ತುಂಬ ಚೆನ್ನಾಗಿದೆ ಮೇಡಮ್. ಕ್ವೆಶನ್ಸ್ ಎಲ್ಲ ಈಸಿ ಇತ್ತಾ ನಿಮಗೆ? ಇಲ್ಲ, ಒಂದು 80% ಈಜಿ ಇತ್ತು, ಒಂದು 20% ಬಿರಿ ಇತ್ತು. ಅಂದರೆ ನಿಮ್ಮ ಎಕ್ಸ್ಪೆಕ್ಟೇಷನ್ ತಕ್ಕಂಗೆ ಕ್ವೆಶನ್ ಪೇಪರ್ ಬಂದಿತ್ತು? ಹಾಂ ಹಾಂ, ನಿಜ ನಿಜ ಮೇಡಮ್. ನಿಮ್ಮ ಹೆಸರು ಸರ್? ಉಮೇಶ್ ಮಜಿಗಿ ಅಂತ. ಓಕೆ ಸರ್, ಥ್ಯಾಂಕ್ ಯು. ನಮಸ್ತೆ ಸರ್. ನಮಸ್ತೆ ಮೇಡಮ್. ಸರ್, ಕ್ವೆಶನ್ ಇಲ್ಲ, ಯಾವ ರೀತಿ ಆಯ್ತು ಇವತ್ತಿನ ಎಕ್ಸಾಮ್? ಈಜಿ ಆಯ್ತು. ಈಜಿ ಈಜಿ. ಯಾವೆಲ್ಲ ಸಬ್ಜೆಕ್ಟ್ ಮೇಲೆ ಫೋಕಸ್ ಮಾಡಿದ್ರು? ಐ ಸಿ, ಹಿಸ್ಟ್ರಿ, ಜಿಯೋಗ್ರಫಿ, ಪಂಚಾಯತ್ ರಾಜ್ಯದ್ದು. ಓಕೆ. ನೀವೇನಾದರೂ ಕೋಚಿಂಗ್ ಮಾಡಿದ್ರಾ ಅಥವಾ ಸೆಲ್ಫ್ ಸ್ಟಡಿನ? ಸೆಲ್ಫ್ ಸ್ಟಡಿ. ಸೆಲ್ಫ್ ಸ್ಟಡಿ. ಓಕೆ. ಅಂದರೆ ನಿಮ್ಮ ಎಕ್ಸ್ಪೆಕ್ಟೇಷನ್ ತಕ್ಕಂಗೆ ಎಕ್ಸಾಮ್ ಆಯಿತು? ಆಯ್ತು ರೀ. ಸರ್, ನಿಮ್ಮ ಹೆಸರು? ಭೀಮಪ್ಪ ಕುರಿ ಅಂತ. ಎಲ್ಲಿಂದ ಬಂದಿರೋ ಸರ್? ಗೋಕಾಕ. ಗೋಕಾಕಿಂದ. ಇಲ್ಲೇ ಅಂದರೆ ಏನಾದರೂ ಇಲ್ಲೇ ಸ್ಟಡಿ ಮಾಡ್ತಿರೋದಾ ಅಥವಾ ಟ್ರಾವೆಲ್ ಮಾಡ್ತಾ ಬಂದಿರೋದಾ? ಟ್ರಾವೆಲ್ ಮಾಡ್ತಾ. ಓಕೆ, ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ನಮಸ್ತೆ ಮ್ಯಾಮ್. ಸರ್, ಎಕ್ಸಾಮ್ ಹೇಗಾಯಿತು ಇವತ್ತು? ಚೆನ್ನಾಗಾಯ್ತು ರೀ. ಹೌದಾ? ಯಾವೆಲ್ಲ ಕ್ವೆಶನ್ಸ್ ಜಾಸ್ತಿ ಕೇಳಿದ್ರು, ಯಾವ ಸಬ್ಜೆಕ್ಟ್ ಮೇಲೆ ಫೋಕಸ್ ಮಾಡಿದ್ರು? ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಹೆಚ್ಚಾಗಿತ್ತು ರೀ, ಆಮೇಲೆ ಜಿ ಕೆನೂ ಅದ ರೀ, ಅಷ್ಟೊಂದು ಭಾಳ ಇಲ್ಲ ರೀ. ಮುಂದೆ ಬರುವ ಆಸ್ಪಿರೆಂಟ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಏನಿಲ್ಲ ರೀ, ಹೆಚ್ಚಾನ ಹೆಚ್ಚು ಕರೆಂಟ್ ಅಫೇರ್ಸ್ಗೆ ಹೆಚ್ಚಿನ ಫೋಕಸ್ ಕೊಡ್ಬೇಕು ರೀ, ಆಮೇಲೆ ಇವು ಯಾವುದೇ ಸಬ್ಜೆಕ್ಟ್ 6-12 ಏನು ಐತಿರಲಿಲ್ಲ, ಇದನ್ನು ಪೂರ್ತಿಯಾಗಿ ಓದ್ಬೇಕು ರೀ. ನೀವೇನಾದರೂ ಜಾಬ್ ಹೋಲ್ಡರ್ಸ್ ಅಥವಾ ಸ್ಟಡಿ ಮಾಡ್ತಿದ್ದೀರಾ? ಸರ್ವಿಸ್ ಮ್ಯಾನ್. ಓಕೆ ಸರ್, ಥ್ಯಾಂಕ್ ಯು. ಹೆಸರು ಸರ್? ಮಹಂತೇಶ್ ಪಾಟೀಲ್. ಎಲ್ಲಿಂದ ಬಂದಿರಾ ಸರ್? ಅತ್ತಿನಿಯಿಂದ. ಅತ್ತಿನಿಯಿಂದ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಹಾಂ, ನಮಸ್ತೆ. ನಿಮ್ಮ ಹೆಸರು? ಪ್ರವೀಣ್. ಪ್ರವೀಣ್ ಸರ್, ಎಲ್ಲಿಂದ ಬಂದಿರಾ? ನಾವು ಅತ್ತಿನಿಯಿಂದ. ಅತ್ತಿನಿಯಿಂದ. ಸೆಲ್ಫ್ ಸ್ಟಡಿ ಮಾಡ್ತಿದ್ದೀರಾ, ಕೋಚಿಂಗ್ ಮುಗಿದಿದೆಯಾ? ಸೆಲ್ಫ್ ಸ್ಟಡಿ. ಎಕ್ಸಾಮ್ ಹೇಗಾಯ್ತು ಸರ್? ಎಕ್ಸಾಮ್ ಒಂದು ಎವರೇಜ್ ಆಗಿದ್ದು. ಈಸಿ ಇತ್ತಾ? ಕ್ವೆಶನ್ ಪೇಪರ್ ಟಫ್ ಇತ್ತಾ? ಕ್ವೆಶನ್ ಪೇಪರ್ ಹಂಗೆ ನೋಡಿದರೆ ಒಂದು ಲೆವೆಲ್ಗೆ ಈಸಿನೇ ಇತ್ತು. ಹಾಂ, ಪಂಚಾಯತ್ ರಾಜ್ಯ ಮತ್ತು ಕಾನ್ಸ್ಟಿಟ್ಯೂಷನ್ ಮೇಲೆ ಜಾಸ್ತಿ ಕ್ವೆಶನ್ ಕೇಳಿದ್ದು, ಆ ಟಾಪಿಕ್ ಯಾರು ಓದಿರ್ತಾರಲ್ಲ ಅವ್ರಿಗೆ ಈಸಿನೇ ಅನಿಸುತ್ತೆ. ಓಕೆ ಸರ್.
ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ತೆ ಸರ್. ನಮಸ್ತೆ ಅಕ್ಕ. ಹೇಗಾಯ್ತು ಇವತ್ತಿನ ಎಕ್ಸಾಮ್? ಚೆನ್ನಾಗಿದೆ. ಯಾವೆಲ್ಲ ಕ್ವೆಶನ್ಸ್ ಬಗ್ಗೆ ಜಾಸ್ತಿ ಫೋಕಸ್ ಮಾಡಿದ್ರು? ಮೆಂಟಲ್ ಎಬಿಲಿಟಿ ಕಡಿಮೆ ಕೇಳಿದ್ರಕ್ಕ. ನಾವು ಮೆಂಟಲ್ ಎಬಿಲಿಟಿನೇ ಹೆಚ್ಚು ಓದ್ತಿದ್ದೆವು, ನಾವು ಸೆಂಟ್ರಲ್ ಗೌರ್ಮೆಂಟ್ ಓದ್ತೀವಿ, ಹೀಗಾಗಿ ಮೆಂಟಲ್ ಎಬಿಲಿಟಿ ಕಡಿಮೆ ಇದ್ದವಕ್ಕ. ಮತ್ತು ನಂತರ ಐ ಸಿ ಕ್ವೆಶನ್ಸ್ ಪಂಚಾಯತಿ ಬಗ್ಗೆ ಹೆಚ್ಚು ಕ್ವೆಶನ್ ಕೇಳಿರು. ಮುಂದೆ ಬರುವ ಎಕ್ಸ್ಪೀರಿಯನ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಚೆನ್ನಾಗಿ ಓದಿದರೆ ಎಕ್ಸಾಮ್ ಕ್ಲಿಯರ್ ಮಾಡ್ಬೋದು. ಅದು ಪಿ ಡಿ ಓಗೆ ಅಂತೇಳಿ ನಾವು ಓದಿದವ್ರಿಗೆ ಅದು ಎಕ್ಸಾಮ್ ಕ್ವೆಶನ್ ಪೇಪರ್ ಚಲೋ ಇದೆ. ಸರ್, ನಿಮ್ಮ ಹೆಸರು? ಮೌನೇಶ್ ಅಕ್ಕ. ಎಲ್ಲಿಂದ ಬಂದಿರಾ? ನಾವು ರಾಯಬಾಗ್ ತಾಲೂಕು ಹರಗೇರಿಂದ. ಹರಗೇರಿ ನಮ್ದೂರು. ಓಕೆ, ಥ್ಯಾಂಕ್ ಯು. ಹಾಂ, ಥ್ಯಾಂಕ್ ಯು. ಹಲೋ ಸರ್. ಹಲೋ ಮೇಡಮ್. ಸರ್, ನಿಮ್ಮ ಹೆಸರು? ಲಕ್ಷ್ಮಣ್. ಲಕ್ಷ್ಮಣ್, ಎಕ್ಸಾಮ್ ಹೇಗಾಯ್ತು ಸರ್ ಇವತ್ತಿನ? ಎಕ್ಸಾಮ್ ಪರವಾಗಿಲ್ಲ ಮೇಡಮ್, ಚೆನ್ನಾಗಾಗಿದೆ. ಓಕೆ, ಯಾವೆಲ್ಲ ಸಬ್ಜೆಕ್ಟ್ ಮೇಲೆ ಹೆಚ್ಚು ಫೋಕಸ್ ಮಾಡಿದ್ರು? ಫೋಕಸ್ ಮೇಡಮ್ ಆಲ್ ಸಬ್ಜೆಕ್ಟ್ ಫೋಕಸ್ ಮಾಡಿದ್ರು. ಬಟ್ ಆದ್ರೆ ಏನ ಕ್ವಶನ್ ಪೇಪರ್ ಕ್ಲಿಯರಿಟಿ ಇತ್ತು ಸರ್. ಆದ್ರೆ ಕೆ ಎಸ್ ಇತ್ತಲ್ಲ ಆ ತರ ಇರಕ್ಕಿಲ್ಲ. ಕೆ ಪಿ ಎಸ್ ಇದು ಕೆ ಎಸ್ ಇದು ಕ್ವಶನ್ ಪೇಪರ್ ಇಂಗ್ಲೀಷ್ನ ಬರೆ ಕೊಟ್ಟಿದ್ದ, ಕನ್ನಡದಾಗ ಬರೆ ಕೊಟ್ಟಿದ್ದ. ಬಟ್ ಇದು ಪಿ ಡಿ ಓ ಅದು ಕ್ವಶನ್ ಪೇಪರ್ ಕ್ಲಾರಿಟಿ ಆಗಿತ್ತು. ಬಟ್ ಅದ್ರ ಕ್ವಶನ್ ಪೇಪರ್ ಚೆನ್ನಾಗಿತ್ತು, ಓದಿದ ಹುಡುಗರು ಆರಾಮ್ ಮಾಡ್ಬೋದು, ಅದ್ರಾಗೇನು ಪ್ರಾಬ್ಲಮ್ ಇಲ್ಲ. ಕ್ವಶನ್ ಪೇಪರ್ ಮಾತ್ರ ಕೊಡ್ಬೋದು. ನಿಮ್ಮ ಎಕ್ಸ್ಪೆಕ್ಟೇಷನ್ ತಕ್ಕಂಗೆ ಕ್ವಶನ್ ಪೇಪರ್ ಬಂದಿತ್ತು? ಈ ಸಲ ನಮಗೆ ಎಕ್ಸ್ಪೆಕ್ಟೇಷನ್ ತಕ್ಕಂಗೆ ಬಂದಿತ್ತು. ಬಟ್ ಅದ್ರ ಇನ್ನೊಂದು ಸ್ವಲ್ಪ ಇದ್ರ ಮಾಡಬೇಕಿತ್ತು ಕ್ವಶನ್ ಪೇಪರ್. ಜಾಬ್ ಆಗುತ್ತೆ ಅಂತ ಹೋಪ್ ಇದೆ? ಇಲ್ಲ ಮೇಡಮ್, ಹಂಗೆ ಹೇಳಕ್ಕೆ ಬರಲ್ಲ. ಬಟ್ ಇನ್ನ ಕ್ಯಾನ್ಸರ್ ಬಿಟ್ಟ ಮೇಲೆ ಬರಬೇಕಾಗ್ತದೆ. ನಮ್ಮದು ಎಕ್ಸಾಮ್ ಸೆಂಟ್ರಲ್ಲಿ ಮೈಂಡ್ ಒಂಥರನೇ ಇರಲ್ಲ. ಅಂದರೆ ಇಲ್ಲಿ ಫ್ರೀ ಇರ್ತೇವೆ, ಇಲ್ಲಿ ಏನು ಇಲ್ಲಿ ಮಾತಾಡ್ತೇವೆ, ಇಲ್ಲಿ ಕ್ವಶನ್ ಪೇಪರ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋತೇವೆ, ಎಲ್ಲ ಮಾಡ್ತೇವೆ. ಬಟ್ ಎಕ್ಸಾಮ್ ಹಾಲಲ್ಲಿ ನಾವು ಭಾಳ ಫ್ರೆಶ್ ಇಂದ ಟ್ರೆಷರ್ಸ್ ಆಗಿ ಕೂತಿರ್ತೇವಲ್ಲ, ಹಂಗಾಗಿ ಅಲ್ಲಿ ಮೈಂಡ್ ಓಡಲ್ಲ ಅಷ್ಟೇ ಸರಿಯಾಗಿ. ಇಲ್ಲಿ ಹೊರಗಡೆ ಆದರೆ ಎಲ್ಲರೂ ಆರಾಮ್ ಹೇಳ್ತಾರೆ. ಹಂಗೆ ಆಗತ್ತೆ, ಹಂಗಾಗತ್ತೆ. ಸರ್, ನಿಮ್ಮ ಹೆಸರು? ಲಕ್ಷ್ಮಣ್ ಅಂತ ಮೇಡಮ್. ಲಕ್ಷ್ಮಣ್, ಎಲ್ಲಿಂದ ಬಂದಿರಿ ಸರ್? ಬೆಳಗಾವಿ ಅಂತ ಬಂದಿದ್ದೆ. ಬೆಳಗಾವಿಯಿಂದ ಟ್ರಾವೆಲ್ ಮಾಡ್ತಾ ಬಂದಿರೋದು? ಇಲ್ಲ ಮೇಡಮ್, ನಾನು ಇಲ್ಲೇ ಇರೋದು, ಇಲ್ಲೇ ಸ್ಟಡಿ ಮಾಡಿರೋದು. ಇಲ್ಲೇ ಧಾರವಾಡಲ್ಲೇ ಇರೋದಾ? ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ, ವೆಲ್ಕಮ್ ಮೇಡಮ್. ನಮಸ್ತೆ ಸರ್. ನಮಸ್ತೆ ಮೇಡಮ್. ಸರ್, ನಿಮ್ಮ ಹೆಸರು? ಮಾರ್ನಿಂಗ್ ಅಂತ. ಸರ್, ಇವತ್ತು ಎಕ್ಸಾಮ್ ಹೇಗಾಯ್ತು? ಪರವಾಗಿಲ್ಲ ಮೇಡಮ್, ಚೆನ್ನಾಗಿದೆ. ಚೆನ್ನಾಗಿದೆ. ನಿಮ್ಮ ಎಕ್ಸ್ಪೆಕ್ಟೇಷನ್ ತಕ್ಕಂಗೆ ಕ್ವೆಶನ್ ಪೇಪರ್ ಬಂದಿತ್ತ? ಆಯ್ತು ಮೇಡಮ್, ಬಂದಿತ್ತು. ಸೆಲ್ಫ್ ಸ್ಟಡಿನ ಸರ್, ಕೋಚಿಂಗ? ಸೆಲ್ಫ್ ಸ್ಟಡಿ ಮೇಡಮ್. ಓಕೆ ಸರ್, ಎಲ್ಲಿಂದ ಬಂದಿರಾ? ನಾವು ರಾಯಬಾಗ್ ತಾಲೂಕಿನಿಂದ ಮೇಡಮ್. ಇಲ್ಲೇ ಇರೋದಾ ಅಥವಾ ರಾಯಬಾಗ್ ಅಲ್ಲಿ ಇರೋದಾ? ರಾಯಬಾಗ್ ಪಲ್ಬನಿ ಇಲ್ಲಿ ಮೇಡಮ್. ಅಲ್ಲಿ ಇರೋದಾ? ಓಕೆ, ಟ್ರಾವೆಲ್ ಮಾಡ್ತಾ ಬಂದಿರೋದು? ಹಾಂ, ಟ್ರಾವೆಲ್ ಮಾಡ್ತಾ ಬಂದಿದ್ದೆ. ಸರ್, ಯಾವೆಲ್ಲ ಸಬ್ಜೆಕ್ಟ್ ಮೇಲೆ ಹೆಚ್ಚಿನ ಫೋಕಸ್ ಮಾಡಿದ್ರು? ಎಲ್ಲ ಸಬ್ಜೆಕ್ಟ್ ಮೇಲೆ ಮಾಡಿದ್ದೀವಿ ಮೇಡಮ್. ಅಲ್ಲ, ಕ್ವೆಶನ್ ಪೇಪರ್ ಯಾವ ರೀತಿ ಕೇಳಿದ್ರು, ಯಾವ ಯಾವ ಸಬ್ ಕ್ವೆಶನ್ಸನ್ನು ಜಾಸ್ತಿ ಕೇಳಿದ್ರು, ಯಾವ ಸಬ್ಜೆಕ್ಟ್ ಮೇಲೆ ಕೇಳಿದ್ರು? ಅವರು ಪಿ ಡಿ ಒ ಅಂದ ತಕ್ಷಣ ಮೇಡಮ್ ಅವರು ಯಾವ್ದು ಕೇಳ್ತಾರೆ ಹೇಳಕ್ ಬರಲ್ಲ ಮೇಡಮ್, ಅವ್ರ ತಕ್ಕಂತೆ ಅವ್ರು ಕೇಳ್ತಾರೆ. ಕ್ವೆಶನ್ ಪೇಪರ್ ಈಸಿ ಇತ್ತಾ? ಸ್ವಲ್ಪ ಮಟ್ಟಿಗೆ ಇತ್ತು ಮೇಡಮ್. ಓಕೆ, ನೆಕ್ಸ್ಟ್ ಬರುವ ಎಕ್ಸ್ಪೀರಿಯನ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಏನು ಚೆನ್ನಾಗಿ ಓದ್ಬೇಕಷ್ಟೇ ಮೇಡಮ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್. ಥ್ಯಾಂಕ್ ಯು. ಎಕ್ಸಾಮ್ ಹೇಗಾಯ್ತು ಇವತ್ತು? ಚೆನ್ನಾಗೈತೆ. ಚೆನ್ನಾಗಾಯ್ತ? ಯಾವ ರೀತಿ ಕ್ವೆಶನ್ಸ್ ಕೇಳಿದ್ರು? ಪೊಲಿಟಿಕಲ್ ಸೈನ್ಸ್ ಐ ಸಿ ಭಾಳ ಕೇಳಿದ್ರು. ಐ ಸಿ ಕೇಳಿದ್ರು ಮತ್ತು ಪಂಚಾಯತ್ ರಾಜ್ಯದ್ದು ಕೇಳಿದ್ರು. ಓಕೆ, ಕರೆಂಟ್ ರೆಬರ್ಸ್ ಕಮ್ಮಿ ಇದ್ವಿ. ಓಕೆ, ಇಷ್ಟು ಕೇಳಿದ್ರು. ಓಕೆ, ಚೆನ್ನಾಗಿತ್ತು. ಓಕೆ, ನಿಮ್ಮ ಹೆಸರು? ಭೀಮಪ್ಪ ಹೊಳಪುರಿ ಅಂತ. ಭೀಮಪ್ಪಪುರಿ, ಯಾವ ಊರಿಂದ ಬಂದಿರಾ? ಗೋಕಾಕ್. ಗೋಕಾಕಿಂದ. ಓಕೆ ಸರ್, ಥ್ಯಾಂಕ್ ಯು. ಹಾಗಾದರೆ ನೋಡಿದ್ರಲ್ಲ, ಇವತ್ತು ಪಿ ಡಿ ಒ ಎಕ್ಸಾಮ್ಸ್ ಬರೆದಿರೋ ಆಸ್ಪಿರೆಂಟ್ಸ್ ಏನು ಹೇಳಿದ್ರು ಅಂತಂದು. ಸೊ ನಿಮ್ಮ ಒಂದು ಪ್ರಯತ್ನ ನಿರಂತರವಾಗಿರಲಿ, ಹಾರ್ಡ್ ವರ್ಕ್ ಜೊತೆ ಸ್ಮಾರ್ಟ್ ವರ್ಕ್ ಇರಲಿ. ಇದೇ ರೀತಿ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಎಲ್ಲೆನ್ನ ಕರ್ನಾಟಕದ ಸ್ಪರ್ಧಾರ್ಥಿ ಬಳಗಕ್ಕೆ ನಮ್ಮ ವೆರಣ್ಣ ರೇಸ್ಗೆ ಆತ್ಮೀಯ ಸ್ವಾಗತ. ಹಾರ್ಟ್ಲಿ ವೆಲ್ಕಮ್ ಟು ಆಲ್ ಆಫ್ ಯು. ನಾನು ಮನೀಷಾ. ಹಾಗೆ ಓದಿ ನಾವು ಬರೀತೇವೆ ಅಂತಂದ್ರೆ ಆಗೋದಿಲ್ಲ, ಅರ್ಥ ಆಗುವಂತ ಕ್ವೆಶನ್ ಪೇಪರ್ ತೆಗೆದಿದೆ. ಇನ್ನು ಸರಿಯಾಗಿ ಓದಬೇಕಾಗಿತ್ತು. ಡೂ ಹಾರ್ಡ್ ವರ್ಕ್ ಬಿಕಾಸ್ ಕಾಂಪಿಟೇಷನ್ ಜಾಸ್ತಿ ಆಗ್ತಿದೆ.